ಮನೆಯಲ್ಲಿ ಯಾವುದೇ ಬಗೆಯ ಅಡುಗೆ ಮಾಡಿದರೂ ಉಪ್ಪಿಲ್ಲದೆ ಅದು ಪೂರ್ತಿಯಾಗದು. ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಉಳಿದ ಇತರ ಬಹುತೇಕ ಎಲ್ಲ ಆಹಾರ ಪದಾರ್ಥಗಳಿಗೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸುತ್ತೇವೆ. ಇದು ಅಡುಗೆಯ ರುಚಿ ಹೆಚ್ಚಿಸುವುದರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವ ಅಯೋಡಿನ್ ಎನ್ನುವ ಖನಿಜಾಂಶವನ್ನು ಕೂಡ ಒದಗಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಉಪ್ಪಿಲ್ಲದ ಅಡುಗೆಯನ್ನ ಊಹಿಸಲು ಸಾಧ್ಯವಿಲ್ಲ. ಆದರೆ ಆರೋಗ್ಯ ತಜ್ಞರು ಉಪ್ಪಿನ ವಿಷಯಕ್ಕೆ ಬಂದಾಗ ಎಚ್ಚರಿಕೆಯನ್ನ ನೀಡುತ್ತಾರೆ. ಅದು ಏನೆಂದರೆ ದಿನನಿತ್ಯದ ಅಡುಗೆಗಳಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿಯಾಗಿ ಬಿಟ್ಟರೆ, ಇಲ್ಲಾಂದ್ರೆ ಉಪ್ಪಿನ ಅಂಶ ಹೆಚ್ಚಿರುವ ಆಲೂಗಡ್ಡೆ, ಚಿಪ್ಸ್, ಇತರ ಸಂಸ್ಕರಿಸಿದ ಆಹಾರಗಳನ್ನು ಪ್ರತಿನಿತ್ಯ ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಮುಂದೊಂದು ದಿನ ಬಹು ಅಂಗಾಂಗಗಳ ವೈಫಲ್ಯ ಎದುರಾಗುವ ಸಾಧ್ಯತೆ ಇರುತ್ತದೆ. ಹಾಗಾದ್ರೆ ಹೆಚ್ಚು ಉಪ್ಪು ಬಳಸುವುದರಿಂದ ಯಾವೆಲ್ಲ ಆರೋಗ್ಯ ತೊಂದರೆಗಳು ಎದುರಾಗಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಆರೋಗ್ಯಕ್ಕೆ ನಿಯಮಿತ ಪ್ರಮಾಣದಲ್ಲಿ ಮಾತ್ರ ಇದರಲ್ಲಿರುವ ಸೋಡಿಯಂ ಮತ್ತು ಕ್ಲೋರೈಡ್ ಅಂಶದ ಪ್ರಮಾಣ ಬೇಕಾಗುತ್ತದೆ. ಒಂದು ವೇಳೆ ಉಪ್ಪಿನಂಶ ಹೆಚ್ಚಿರುವ ಆಹಾರಗಳನ್ನು ಅತಿಯಾಗಿ ಸೇವಿಸುತ್ತಾ ಹೋದರೆ, ಇಲ್ಲಾಂದ್ರೆ ದೈನಂದಿನ ಅಡುಗೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನ ಬಳಸುವುದರಿಂದ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವಾಗ ದೇಹದಲ್ಲಿ ಸೋಡಿಯಂ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಆಗಲೇ ಸಮಸ್ಯೆಗಳು ಶುರುವಾಗುತ್ತದೆ. ಇವು ನಿಮ್ಮ ರಕ್ತನಾಳಗಳನ್ನು ಮಾತ್ರ ಹಾಳು ಮಾಡುವುದಲ್ಲದೆ ದೇಹದ ಪ್ರಮುಖ ಅಂಗಾಂಗಗಳಾದ ಹೃದಯ, ಕಿಡ್ನಿ ಹಾಗೂ ರಕ್ತದೊತ್ತಡದಂತಹ ಸಮಸ್ಯೆಯನ್ನ ತಂದೊಡ್ಡುತ್ತದೆ. ಈ ಬಗ್ಗೆ ತಜ್ಞರು ಸಾಕಷ್ಟು ಬಾರಿ ಅಧ್ಯಯನವನ್ನ ನಡೆಸಿ ಇಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಆರೋಗ್ಯ ತಜ್ಞರೇ ಹೇಳುವ ಪ್ರಕಾರ ದೇಹದ ರಕ್ತದೊತ್ತಡ ಹೆಚ್ಚಾಗಲು ಬಾರದು ಅಥವಾ ಕಡಿಮೆಯಾಗಲು ಬಾರದು. ಒಟ್ಟಿನಲ್ಲಿ ಹೇಳುವುದಾದ್ರೆ ನಾರ್ಮಲ್ ನಲ್ಲಿ ಇರಬೇಕು. ಹೀಗಾಗಿ ಆಹಾರ ಪದ್ಧತಿಯಲ್ಲಿ ಸೋಡಿಯಂ ಅಂಶವನ್ನ ಸಮತೋಲನವಾಗಿರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಒಂದು ವೇಳೆ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾಗುತ್ತಾ ಹೋದರೆ ರಕ್ತದೊತ್ತಡದ ಸಮಸ್ಯೆಯ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಕೂಡ ಎದುರಾಗಬಹುದು. ಇದರಿಂದಾಗಿ ಹೃದಯದ ಅಪಧಮನಿಗಳಿಗೂ ಸಮಸ್ಯೆ ಕಂಡುಬರುವ ಅಪಾಯ ಇರುತ್ತದೆ. ಇದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಕೂಡ ಹೃದಯದ ಸಮಸ್ಯೆ ಬರುವ ಅಪಾಯ ಹೆಚ್ಚಿರುತ್ತದೆ. ಇನ್ನು ಹೃದಯದ ತಜ್ಞರು ಕೂಡ ಇದನ್ನೇ ಹೇಳ್ತಾರೆ. ಒಂದು ವೇಳೆ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾಗಿ ಬಿಟ್ಟರೆ ಹೃದಯ ತನ್ನ ಪಂಪ್ ಮಾಡುವ ಸಾಮರ್ಥ್ಯವನ್ನ ಕ್ರಮೇಣವಾಗಿ ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಇದರಿಂದ ರಕ್ತದ ಒತ್ತಡದಲ್ಲಿ ಏರುಪೇರು ಉಂಟಾಗುತ್ತದೆ. ಇದು ನಿರಂತರವಾಗಿ ಹೀಗೆ ಮುಂದುವರೆದರೆ ಹೃದಯ ತನ್ನ ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಾಧ್ಯವಾಗದೆ ಮುಂದಿನ ದಿನಗಳಲ್ಲಿ ಪ್ರಾಣಕ್ಕೆ ಅಪಾಯವಾಗುವ ಸಂಭವ ಹೆಚ್ಚಿರುತ್ತದೆ. ಇನ್ನು ಕಿಡ್ನಿಗಳು ಕೂಡ ದೇಹದ ಪ್ರಮುಖವಾದ ಅಂಗ. ದೇಹದೊಳಗಿನ ಕಲ್ಮಶಗಳನ್ನ ಮೂತ್ರ ವಿಸರ್ಜನೆಯ ಮೂಲಕ ಹೊರಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಸಮಸ್ಯೆ ಕಂಡು ಬರುವುದು ಇಲ್ಲೇ. ಯಾವಾಗ ದೇಹದಲ್ಲಿ ಅತಿಯಾದ ಸೋಡಿಯಂ ಅಂಶ ಹೆಚ್ಚಾಗುತ್ತಾ ಹೋಗುತ್ತದೆ, ಈ ಸಮಯದಲ್ಲಿ ರಕ್ತದ ಒತ್ತಡದಲ್ಲಿ ಕೂಡ ಏರುಪೇರು ಉಂಟಾಗಿ ಬಿಡುತ್ತದೆ. ಇಂತಹ ಸಮಯದಲ್ಲಿ ಮೂತ್ರದ ಸಂಸ್ಕರಣೆ ಮತ್ತು ವಿಸರ್ಜನೆ ಪ್ರಕ್ರಿಯೆಯಲ್ಲಿ ಏರುಪೇರಾಗುತ್ತದೆ. ಯಾವಾಗ ಇವೆಲ್ಲ ಸಮಸ್ಯೆಗಳು ಒಟ್ಟಾಗಿ ಬಿಡುತ್ತವೆ ಆಗ ಕಿಡ್ನಿಗಳು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿಬಿಡುತ್ತದೆ. ಇನ್ನು ಯಾವಾಗ ದೇಹದಲ್ಲಿ ಉರಿಯೂತದ ಸಮಸ್ಯೆ ಕಂಡು ಬರುತ್ತದೆ ಆಗ ಮೂಳೆಗಳ ಸಮಸ್ಯೆ ಮತ್ತು ಮಾಂಸ ಖಂಡಗಳಲ್ಲಿ ಸೆಳೆತ ಕೂಡ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಮೆದುಳಿನ ಕಾರ್ಯ ಚಟುವಟಿಕೆಗಳಲ್ಲಿ ಕೂಡ ಏರುಪೇರಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಮಾನಸಿಕ ಸಮಸ್ಯೆ ಕಂಡು ಬರುವ ಅಪಾಯ ಕೂಡ ಹೆಚ್ಚಿರುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಎಲ್ಲ ಸಮಸ್ಯೆಗಳು ನೀವು ಆಹಾರದಲ್ಲಿ ಸೇವನೆ ಮಾಡುವ ಹೆಚ್ಚಾದ ಉಪ್ಪಿನ ಅಂಶದಿಂದ ಕಂಡುಬರುತ್ತದೆ. ಹೀಗಾಗಿ ಆಹಾರ ಪದಾರ್ಥಗಳಲ್ಲಿ ಉಪ್ಪಿನ ಅಂಶವನ್ನ ಕಡಿಮೆ ಬಳಕೆ ಮಾಡಿ ಹಾಗೂ ಉಪ್ಪಿನಂಶ ಹೆಚ್ಚಿರುವ ಸ್ನ್ಯಾಕ್ಸ್, ಕುರುಕುಲು ತಿಂಡಿಗಳು, ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಂದ ದೂರವಿರಿ. ಹೆಚ್ಚಿನ ಜನರು ಉಪವಾಸದಲ್ಲಿ ಸೈಂತ ಉಪ್ಪನ್ನ ಸೇವಿಸುತ್ತಾರೆ, ಏಕೆಂದರೆ ಜನರು ಈ ಉಪ್ಪನ್ನ ಶುದ್ಧವೆಂದು ಪರಿಗಣಿಸುತ್ತಾರೆ. ಜನರು ಉಪವಾಸದ ಸಮಯದಲ್ಲಿ ಫಲ ಆಹಾರವನ್ನ ಸೇವಿಸುತ್ತಾರೆ ಮತ್ತು ತಮ್ಮ ಆಹಾರದಲ್ಲಿ ಸೈಂತ ಉಪ್ಪನ್ನ ಬಳಸುತ್ತಾರೆ. ಈ ರೀತಿ ಸೈಂತ ಉಪ್ಪನ್ನ ಏಕೆ ತಿನ್ನುತ್ತೇವೆ ಮತ್ತು ಅದು ನಮ್ಮ ದೇಹಕ್ಕೆ ಏನು ಪ್ರಯೋಜನಗಳನ್ನ ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಪಿಂಕ್ ಸಾಲ್ಟ್ ಅನ್ನ ಉಪ್ಪಿನ ಶುದ್ಧ ರೂಪವೆಂದು ಪರಿಗಣಿಸಲಾಗುತ್ತದೆ. ಅದೇ ಸಮಯದಲ್ಲಿ ಅದನ್ನ ತಯಾರಿಸುವಾಗ ರಾಸಾಯನಿಕ ಪ್ರಕ್ರಿಯೆಯನ್ನ ನಡೆಸದೆ
ಶುದ್ಧವಾಗಿ ನಡೆಸಲಾಗುತ್ತದೆ. ಸಾಮಾನ್ಯ ಉಪ್ಪಿನ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯ ಉಪ್ಪು ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ತಯಾರಾಗುತ್ತದೆ. ಇದರಿಂದಾಗಿ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಮುಂತಾದ ಅಗತ್ಯ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಈ ಕಾರಣದಿಂದಾಗಿ ಸೈಂದ ಉಪ್ಪನ್ನ ಉಪವಾಸದ ಸಮಯದಲ್ಲಿ ಸೇವಿಸಲಾಗುತ್ತದೆ. ಇದರಿಂದಾಗಿ ದೇಹವು ಹೆಚ್ಚಿನ ಪೋಷಕಾಂಶಗಳನ್ನ ಪಡೆಯುತ್ತದೆ. ಇನ್ನು ರಕ್ತದೊತ್ತಡವನ್ನ ನಿಯಂತ್ರಿಸುವಲ್ಲಿ ಸೈಂದ ಉಪ್ಪು ಸಹ ತುಂಬಾ ಉಪಯುಕ್ತವಾಗಿದೆ. ಸೈಂದ ಉಪ್ಪಿನಲ್ಲಿ ಕ್ಯಾಲ್ಸಿಯಂ ಅಥವಾ ಪೊಟ್ಯಾಸಿಯಂ ಹೇರಳವಾಗಿ ಕಂಡುಬರುತ್ತದೆ. ಇದನ್ನು ಸೇವಿಸುವುದರಿಂದ ಬೇಗನೆ ದಣಿಯುವ ಜನರು ರಕ್ತದೊತ್ತಡದ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು ಮತ್ತು ದೇಹಕ್ಕೆ ವಿಶ್ರಾಂತಿ ದೊರೆಯುತ್ತದೆ. ಇನ್ನು ಈ ಉಪ್ಪು ಕಣ್ಣುಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಹೌದು, ಸೈಂದ ನಮಕ್, ರಾಕ್ ಸಾಲ್ಟ್, ಹಿಮಾಲಯನ್ ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಎಂದು ಕರೆಯಲ್ಪಡುವ ಈ ಉಪ್ಪನ್ನ ಸೇವನೆ ಮಾಡುವುದರಿಂದ ಕಣ್ಣುಗಳಿಗೆ ಉತ್ತಮ ಪ್ರಯೋಜನ ನೀಡುತ್ತದೆ. ಕಣ್ಣಿನ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನ ಆರೋಗ್ಯಕರವಾಗಿರಿಸಲು ಸೈಂದ ಉಪ್ಪು ತುಂಬಾ ಉಪಯುಕ್ತವಾಗಿದೆ. ವಾಂತಿ ಅಥವಾ ವಾಕರಿಕೆಯಂತಹ ಸಮಸ್ಯೆಗಳನ್ನ ಹೊಂದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನಿಂಬೆ ರಸವನ್ನ ಸೈಂದ ಉಪ್ಪಿನಲ್ಲಿ ಬೆರೆಸಿ ಆ ಮಿಶ್ರಣವನ್ನ ಸೇವಿಸಬೇಕು. ಇದು ತ್ವರಿತ ಫಲಿತಾಂಶ ನೀಡುತ್ತದೆ. ಇನ್ನು ಈ ಉಪ್ಪು ನಿಮ್ಮ ಉಗುರುಗಳನ್ನ ನೋಡಿಕೊಳ್ಳುವ ಪ್ರಯೋಜನಕಾರಿ ಗುಣಲಕ್ಷಣಗಳನ್ನ ಹೊಂದಿದೆ. ನಿಮ್ಮ ಉಗುರುಗಳನ್ನ ಬಿಳಿಯಾಗಿಡಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಕೆಲವು ರೋಗಗಳು ಉಗುರಿನ ಬಣ್ಣ ಬದಲಾಗಲು ಕಾರಣವಾಗುತ್ತದೆ. ಕಳಪೆ ಗುಣಮಟ್ಟದ ನೇಲ್ ಪಾಲಿಶ್ ಅನ್ನ ಆಗಾಗ ಬಳಸುವುದರಿಂದ ಉಗುರುಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು. ಸೈಂದ ನಮಕ್ ಅಥವಾ ರಾಕ್ ಸಾಲ್ಟ್ ಸುಲಭವಾಗಿ ಉಗುರುಗಳ ಕೆಳಗೆ ಹಳದಿಯಾಗಿರುವುದನ್ನ ಕಡಿಮೆ ಮಾಡುತ್ತದೆ ಮತ್ತು ಅವುಗಳನ್ನ ಸುಂದರವಾಗಿ ಹೊಳೆಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಕೂದಲು ಮತ್ತು ನೆತ್ತಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸೈಂದ ಉಪ್ಪು ಅತ್ಯಗತ್ಯ. ಇದು ಪ್ರಯೋಜನಕಾರಿ ಕ್ಲೆನ್ಸಿಂಗ್ ಗುಣಲಕ್ಷಣಗಳನ್ನ ಹೊಂದಿದೆ. ಆದ್ದರಿಂದ ಇದು ಸತ್ತ ಚರ್ಮದ ಕೋಶಗಳು ಮತ್ತು ಕಲ್ಮಶಗಳನ್ನು ಕೂದಲಿನಿಂದ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ಎಣ್ಣೆಯ ಅಂಶವನ್ನ ಕೂದಲಿನಿಂದ ತೆಗೆಯುವುದನ್ನು ಸಹ ತಡೆಯುತ್ತದೆ. ಅಷ್ಟೇ ಅಲ್ಲದೆ ಸೈನಸ್, ಮೈಗ್ರೇನ್ ಮತ್ತು ಇತರ ಉಸಿರಾಟದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರಿಗೆ ಸೈಂದ ನಮಕ್ ಸಹಾಯಕವಾಗಿದೆ. ಇನ್ನು ಸೈಂದ ಉಪ್ಪು ಜೀರ್ಣಕ್ರಿಯೆ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ನೈಸರ್ಗಿಕ ಬದಲಿಯಾಗಿ ಬಳಸಬಹುದು. ಇದಲ್ಲದೆ ಇದು ಎದೆಯುರಿಯನ್ನ ಶಮನಗೊಳಿಸುತ್ತದೆ, ಗ್ಯಾಸ್ ಅನ್ನ ತೆಗೆದುಹಾಕುತ್ತದೆ ಮತ್ತು ಹಸಿವನ್ನ ಸುಧಾರಿಸುತ್ತದೆ. ಸೈಂದ ಉಪ್ಪು ಅಥವಾ ರಾಕ್ ಸಾಲ್ಟ್ ಹೊಂದಿರುವ ಪ್ರಯೋಜನಕಾರಿ ಖನಿಜಗಳೇ ಇದಕ್ಕೆ ಕಾರಣ. ಇನ್ನು ಇಂದಿನ ಜಗತ್ತಿನಲ್ಲಿ ಒತ್ತಡವು ತುಂಬಾ ಸಾಮಾನ್ಯವಾಗಿ ಬಿಟ್ಟಿದೆ. ಇದು ಸಣ್ಣ ಕಾರಣಗಳಿಂದಾಗಿ ಪ್ರಚೋದಿಸಲ್ಪಡಬಹುದು ಮತ್ತು ಕೆಲವೊಮ್ಮೆ ಆತಂಕ, ಖಿನ್ನತೆ, ಹಸಿವಿನ ಕೊರತೆ ಇತ್ಯಾದಿಗಳಿಗೆ ಕಾರಣವಾಗಬಹುದು. ಇಂತಹ ಸಂದರ್ಭದಲ್ಲಿ ರಾಕ್ ಸಾಲ್ಟ್ ಸೇವಿಸುವುದರಿಂದ ದೇಹವು ರಿಲ್ಯಾಕ್ಸ್ ಆಗುವುದು. ಅಷ್ಟೇ ಅಲ್ಲದೆ ತೂಕ ಕಳೆದುಕೊಳ್ಳಲು ಎಲ್ಲರೂ ಇಷ್ಟಪಡುತ್ತಾರೆ. ಅದಕ್ಕೆ ಈ ರಾಕ್ ಸಾಲ್ಟ್ ಸಹಕಾರಿಯಾಗಿದೆ. ಸೈಂದ ಉಪ್ಪು ಸೇವನೆಯು ಕೊಬ್ಬನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೈಂದ ಉಪ್ಪಿನಲ್ಲಿರುವ ಖನಿಜಗಳಿಂದಾಗಿ ಇದು ಸಂಭವಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಸಕ್ಕರೆ ಬಯಕೆಗಳನ್ನ ಕಡಿಮೆ ಮಾಡುವ ಮೂಲಕ ಇನ್ಸುಲಿನ್ ಅನ್ನ ಸಕ್ರಿಯಗೊಳಿಸುತ್ತದೆ. ಸಕ್ಕರೆಯ ಬಯಕೆ ಕಡಿಮೆಯಾದಷ್ಟು ಒಬ್ಬ ವ್ಯಕ್ತಿಯು ಅದನ್ನ ಕಡಿಮೆ ಸೇವಿಸುತ್ತಾನೆ. ಪ್ರತಿದಿನ ನಿಂಬೆ ಹಣ್ಣಿನೊಂದಿಗೆ ಸೈಂದ ಉಪ್ಪು ಸೇವನೆಯು ತೂಕ ಹೆಚ್ಚಳ ಮತ್ತು ಸ್ಥೂಲಕಾಯದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.